ಈಗ ಸಿನಿಮಾದಲ್ಲಿ ಹೀರೋಗಳ ಹತ್ರ ಕಡಕ್ ಡೈಲಾಗ್ ಹೇಳಿಸುವಂತ ಡೈಲಾಗ್ ರೈಟರ್ ರಘು ಸರ್ ನೀವು ಗೊತ್ತು ಸಕದಾಗಿ ಡೈಲಾಗ್ ಬರೀತೀರಾ ಮಾತು ಅಂತ ಬಂದ್ರೆ ಎಲ್ರು ನಮಸ್ಕಾರ ಮಾತು ಅಂತ ಬಂದ್ರೆ ಅಂತ ನಿಲ್ಸ್ಬಿಟ್ರು ಅಲ್ಲಿಗೆ ಮಾತು ನಿಂತೋಯ್ತು ನಮ್ಮ ಜೈತೀರ್ಥ ಸಾರ್ ಜೊತೆ ನಾನು ಮೊದಲನೇ ಸಿನಿಮಾ ಇಂದನು ಅವ್ರ ಜೊತೆ ಇದ್ದೀನಿ ಆಗಿ ಅದಾದ್ಮೇಲೆ ಬುಲೆಟ್ ಬಸಿಂದ ಡೈಲಾಗ್ ರೈಟರ್ ಆಗಿ ಇಲ್ಲಿವರೆಗೂ ಖುಷಿ ಏನಂದ್ರೆ ಯಾರ್ಯಾರು ತುಂಬಾ ಸಿನಿಮಾಗಳು ವರ್ಕ್ ಮಾಡ್ತಿರ್ತೀನಿ ಆದ್ರೆ ನಮ್ ಸಾರ್ ಜೊತೆ ಖುಷಿ ಏನಂದ್ರೆ ಪ್ರತಿ ಸರ್ತಿ ಬೇರೆ ಜೋನರ್ನ ಒಂದು ಸಿನಿಮಾನ ಮಾಡ್ತಾರೆ ಮತ್ತೆ ಆ ಸಿನಿಮಾ ಮಾಡಿದಾಗ ಅದಕ್ಕೊಂದು ಬೇರೆ ತರದ್ದು ಟಚ್ ಅಂತೂ ಖಂಡಿತ ಇರುತ್ತೆ ಈಗ ಬೆಲ್ ಬಟನ್ ಸಿನಿಮಾ ನೋಡಿದ್ರೆ ಒಂದು ಸಸ್ಪೆನ್ಸ್ ಸಿನಿಮಾ ಆದ್ರೂ ಕೂಡ ಒಂದು ಕಲ್ಚರಲ್ ವ್ಯಾಲ್ಯೂ ಇತ್ತು ಆಸೆಟಿಕ್ ಸೆನ್ಸ್ ಇತ್ತು ಮತ್ತೆ ಮಂಟೆಸ್ವಾಮಿ ಹಾಡುಗಳಿದ್ವು ಆ ತರದೊಂದು ವಿಚಾರ ನಮ್ಮ ಕೈವಾ ಸಿನಿಮಾದಲ್ಲೂ ಇದೆ ದಸರಾ ಸಾರಿ ಕರ್ಗ ಹಿನ್ನೆಲೆ ಮತ್ತೆ ತಿಗಳರ ಇತಿಹಾಸ ಏನಿತ್ತು ಅದೆಲ್ಲವೂ ಇಲ್ಲಿ ಬಂದಿದೆ ಸೊ ಈ ಸಿನಿಮಾ ಬರೀಬೇಕಾದ್ರೆ ಅದನ್ನೆಲ್ಲ ಓದಿ ತಿಳ್ಕೊಬೇಕಾದ ಅನಿವಾರ್ಯತೆ ಇತ್ತು ಹಾಗಾಗಿ ನಾನು ಅದನ್ನ ಒಂದಷ್ಟು ಓದ್ಕೊಂಡೆ ಮತ್ತೆ ಇಲ್ಲಿ ಬಳಸಿರುವ ಯಾವ ಭಾಷೆ ಏನಿದೆ ಎಲ್ಲವೂ ತುಂಬ ಸಹಜವಾಗಿ ಅಂದರೆ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರಲ್ಲಿ ಬರಿತೀವಲ್ಲ ಈಗಿನ ಕಾಲಘಟ್ಟದ್ದು ಆ ಥರದಿಲ್ಲ ಅಲ್ಲಿ ಯಾವ ತರ ಮಾತಾಡ್ತಾ ಇದ್ರು ಆ ತರದೊಂದು ಅಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದೇ ಇದಕ್ಕೆ ಪೀಟಿಕೆಯಾಗಿ ನನಗೆ ಬೆಲ್ ತರದೊಂದು ಅನುಭವ ಆಗಿತ್ತು ಸೊ ಅದು ಮುಂದುವರೆದ ಭಾಗವಾಗಿ ಇಲ್ಲಿ ಆ ತರದ ಸಂಭಾಷಣೆ ಬರೋದಕ್ಕೆ ನನಗೊಂದು ಅವಕಾಶ ಆಗಿದೆ ಜೊತೆಗೆ ಧನ್ವೀರ್ ಅವರು ಮಾಸ್ ಇಮೇಜ್ ಇರುವಂತ ಧನ್ವೀರ್ ಅವರು ಈ ಸಿನಿಮಾ ಹೀರೋ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಟೀಮ್ ಜೊತೆ ಎಲ್ಲ ತುಂಬಾ ಖುಷಿ ಸರ್ ನೀವು ಬೇರೆಯವರಿಗೆಲ್ಲ ಡೈಲಾಗ್ ಹೇಳಿಸ್ತಾರಲ್ಲ ಸರ್ ಈಗ ನಾನೇ ನಿಮ್ಮ ಹತ್ರ ಒಂದು ಡೈಲಾಗ್ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಾ ಸರ್ ಇದೇ ಪಿಕ್ಚರ್ದು ಹೇಳಿ ಸರ್ ಕಮಾನ್ ಡೈರೆಕ್ಟ್ರೆ ಆಕ್ಷನ್ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದಾರೆ ಬೀದಿ ನಾಯಿಗಳಿಗೆ ಮಾಂಸ ಹಾಕೋ ಬದಲು ಒಂದು ಸಿಂಹನ ಸಾಕೋದು ಬುದ್ಧಿವಂತಿಕೆ ಓ ಸರ್ ಸ್ವಲ್ಪ ಅಂಡರ್ ಪ್ಲೇ ಮಾಡ್ತಾರೆ ಸರ್ ಅವ್ರ ಕ್ಯಾರೆಕ್ಟರ್ ಅವ್ರು ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ ಬಟ್ ಸರ್ ನೀವೇ ಡೈಲಾಗ್ ಬರೆದು ನೀವೇ ಡೈಲಾಗ್ ಹೇಳಿದ್ರು ಚೆನ್ನಾಗಿ ಹೇಳಿದಿರಿ ಸರ್ ಒಳ್ಳೆ ಡೈಲಾಗ್ ಸಖತ್ ಆಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಸೂಪರ್ ಡೈಲಾಗ್ಸ್ ಕೈವಾ ಚಿತ್ರದಲ್ಲಿದೆ ಸೂಪರ್ ವಿಜುಲ್ಸ್ ಈ ಕೈವಾ ಚಿತ್ರದಲ್ಲಿದೆ ಇದನ್ನ ಕೊಟ್ಟಂತ ಇಬ್ರು ಟೆಕ್ನಿಷಿಯನ್ಸ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಯು